ನಟಿ ಶ್ರುತಿ ತಮ್ಮ ಅದ್ಭುತ ನಟನೆಯ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ನೆಲೆಯೂರಿದ್ದಾರೆ. ಶ್ರುತಿ ತಮ್ಮ ಮಗಳಿಗೆ ಗೌರಿ ಎಂದು ಹೆಸರಿಟ್ಟಿದ್ದಾರೆ. ನಟಿ ಶ್ರುತಿ ಅವರು ತಮ್ಮ ಮಗಳಿಗೆ ಮಾಡ್ರನ್ ಹೆಸರಿಡಬಹುದಿತ್ತು ಎಂದು ಎಲ್ಲರೂ ಕೇಳ್ತಾ ಇದ್ದಾರೆ. ಆದರೆ ಶ್ರುತಿ ಅವರು ಹಳೆ ಕಾಲದ ಹೆಸರನ್ನ ಮಾಡ್ರನ್ ಆಗಿ ಕರೆಯುತ್ತಿದ್ದಾರೆ. ಶ್ರುತಿ ಅವರು ತಮ್ಮ ಮಗಳಿಗೆ ಯಾಕೆ ಗೌರಿ ಎಂದು ಹೆಸರಿಟ್ಟಿದ್ದೇವೆ ಎಂದು ಕೆಲ ದಿನಗಳ ಹಿಂದೆ ಹೇಳಿಕೊಂಡಿದ್ದರು. ಯಾಕೆ ಅಂತ ಕಾರಣ ಇಲ್ಲಿದೆ ನೋಡಿ. ಶ್ರುತಿ ಅವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿದ್ದರು. ಅಲ್ಲಿ ಗೌರಿ ಎಂಬ ಹೆಸರಿನ ಬಗ್ಗೆ ಚರ್ಚೆ ನಡೆದಿತ್ತು. ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳು ಅಜ್ಜಿ ಕುರಿತಾದ ಸ್ಕಿಟ್ ಮಾಡಿದ್ದರು. ಶ್ರುತಿಗೆ ಆಗ ತಮ್ಮ ಅಜ್ಜಿಯ ನೆನಪಾಗಿದ್ದರು. ಆಗ ತಮ್ಮ ಅಜ್ಜಿಯ ಹೆಸರು ಗೌರಿ, ಅದಕ್ಕೆ ನನ್ನ ಮಗಳಿಗೆ ಗೌರಿ ಎಂದು ಇಟ್ಟಿದ್ದೇನೆ ಎಂದು ಹೇಳಿದರು. ಗೌರಿ ಅವರು ಡಿಗ್ರಿ ಓದುತ್ತಿದ್ದಾರೆ. ಅಮ್ಮನ ಆಸೆಯಂತೆ ನಟಿಯಾಗುವ ಆಸೆ ಇಲ್ಲ, ಬದಲಿಗೆ ಸಂಗೀತದ ಮೇಲೆ ಒಲವಿದೆ, ಸಂಗೀತದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದುಕೊಂಡಿದ್ದಾರೆ. ಗೌರಿ ಅವರು ದೇವರ ನಾಮ ಜನಪದ ಗೀತೆಗಳನ್ನ ಚೆನ್ನಾಗಿ ಆಡುತ್ತಾರೆ. ಆ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡ್ತಾ ಇರುತ್ತಾರೆ. ಗೌರಿ ಸಂಗೀತದ ಜೊತೆ ಐಎಎಸ್ ಮಾಡಬೇಕು ಎಂದುಕೊಂಡಿದ್ದಾರೆ. ದೊಡ್ಡ ಅಧಿಕಾರಿಯಾಗಿ ಜನರ ಸೇವೆ ಮಾಡಬೇಕು ಎಂದುಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10 ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.